ಗೆಳತಿಯರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟ್ಯಾಟಿಂಗ್ ಆರ್ಟ್ ಚಾನೆಲ್ ನಾನು ನಿಮ್ಮ ಗೆಳತಿ ಪುಷ್ಪವಲ್ಲಿ ಈ ದಿನ ನಾನು ಸಂಜೆ ಕಾಫಿ ಟೈಮ್ ಜೊತೆಗೆ ಒಳ್ಳೆ ಸ್ನ್ಯಾಕ್ ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಹಾಕಿ ಮುರುಕ್ ಮಾಡೋದು ತೋರಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಮುರುಕ್ ಮಾಡೋದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಅಕ್ಕಿ ಹಿಟ್ಟು ನಾನು 4 ಕಪ್ ತಗೊಂಡಿದ್ದೀನಿ ಅದೇ ಕಪ್ ಅಲ್ಲಿ 1 ಕಪ್ ಅಷ್ಟು ಹುರಿಗಡಲೆ ಹಿಟ್ಟು ಅದೇ ಕಪ್ ಅಲ್ಲಿ 1/2 ಕಪ್ ಸಬ್ಬಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ ನಾನು ಇದನ್ನ ರಾತ್ರಿನೇ ಮೊಸರಲ್ಲಿ ನೆನೆಸಿ ಇಟ್ಟಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ 1 ಸ್ಪೂನ್ ಅಷ್ಟು ಜೀರಿಗೆ ಕರಿಯಲು ಎಣ್ಣೆ ಈಗ ನಾನು ಬಟ್ಟಲಿಗೆ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದೀನಿ ಹುರಗಡಲೆ ಹಿಟ್ಟು ಉಪ್ಪು ಕಾರದ ಪುಡಿ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಕಾಯಿಸಿರದ ಎಣ್ಣೆ ಒಂದು ಸೌಟಷ್ಟು ಹಾಕೊಳ್ತಾ ಇದೀನಿ ನಾವು ಎಣ್ಣೆ ಹಾಕಿದ ತಕ್ಷಣ ಕೈಯಲ್ಲಿ ಮುಟ್ಟಬಾರದು ಬಿಸಿ ಆಗುತ್ತೆ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಸುತ್ತ ಇರುತ್ತಲ್ಲ ಹಿಟ್ಟು ತಗೊಂಡು ಇದರ ಮೇಲೆ ಈ ತರ ಹಾಕಿ ತಣ್ಣಗಾಗುತ್ತೆ ಆಮೇಲೆ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದಮೇಲೆ ಹಿಂಗೆ ಹಿಡಿನಲ್ಲಿ ತಗೊಂಡು ಹಿಂಗೆ ಇಟ್ಕೊಂಡಾಗ ಹಿಡಿ ಬರಬೇಕು ಹಿಂಗ ಅಂದ ತಕ್ಷಣ ಎಲ್ಲ ಬಿಟ್ಟು ಹೋಗಬೇಕು ಈ ತರ ಆಗೋಷ್ಟು ಎಣ್ಣೆ ಹಾಕಬೇಕು ತುಂಬಾ ಜಾಸ್ತಿ ಎಣ್ಣೆ ಹಾಕಿದ್ರೆ ಎಣ್ಣೆ ಎಲ್ಲ ನಾವು ಎಣ್ಣೆಗೆ ಹಾಕಿ ಕರಿಯುವಾಗ ತುಂಬಾ ಎಳ್ಕೊಂಡು ಬಿಡುತ್ತೆ ಅದಕ್ಕೆ ನೋಡಿಕೊಂಡು ನೀವು ಹಾಕಿ ಜಾಸ್ತಿ ಹಾಕಬಾರದು ಈಗ ಇದಕ್ಕೆ ನಾನು ಸಬ್ಬಕ್ಕಿ ನೆನೆಸಿಟ್ಕೊಂಡಿರೋದು ಹಾಕ್ತಾ ಇದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಈಗ ನಾನು ತಣ್ಣೀರ್ ಹಾಕಿ ಕಲಸ್ಕೊಳ್ತಾ ಇದೀನಿ ಇದು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸ್ಕೊಬೇಕು ಯಾಕಂದ್ರೆ ನಾವು ಸಬ್ಬಕ್ಕಿ ನೆನೆಸಿರೋದಕ್ಕೆ ಮೊಸರು ಹಾಕಿರ್ತೀವಿ ಅದು ತೇವ ಇರುತ್ತಲ್ವಾ ನೀರು ತುಂಬಾ ಜಾಸ್ತಿ ಹಿಡಿಸಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಸ್ಕೊಳ್ಳಿ ಇದು ಪೂರಿ ಹಿಟ್ಟಿನ ಅದಕ್ಕೆ ಗಟ್ಟಿಯಾಗಿರಬೇಕು ಮೆತ್ತಗಾಗಬಾರದು ಮೆತ್ತಗಾದ್ರೆ ಎಣ್ಣೆ ಎಳ್ಕೊಂಡು ಬಿಡುತ್ತೆ ಈಗ ಹಿಟ್ಟು ಕಲಸಿದ್ದಾಗಿದೆ ಈಗ ಎಣ್ಣೆ ಕಾಯೋದಕ್ಕೆ ಇಡ್ತೀನಿ ಎಣ್ಣೆ ಕಾದ ಮೇಲೆ ನಾನು ಮುರುಕು ಹೇಗೆ ಹೊತ್ತಬೇಕು ಅನ್ನೋದು ತೋರಿಸ್ತೀನಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಚಕ್ಲಿ ಹೊರಳಿಗೆ ನಾನು ಕಲಸಿರೋ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬಿಲ್ಲೆಗಳು ಬರುತ್ತೆ ಇದರೊಳಗಡೆ ಹಾಕ್ಕೊಂಡು ಹಿಟ್ಟು ತಗೊಂಡು ಇದರೊಳಗಡೆ ಈ ಥರ ಹಾಕಿ ಪ್ರೆಸ್ ಮಾಡಬೇಕು ಇದು ತುಂಬ ಹಾಕ್ಕೋಬಾರ್ದು ಒಂದು ಸ್ವಲ್ಪ ಜಾಗ ಬಿಟ್ಟಿರಬೇಕು ಯಾಕೆ ಅಂದರೆ ಇದಕ್ಕೆ ಮೇಲೆ ನಾವು ಮುಚ್ಚುತ್ತೀವಲ್ಲ ಇದು ಇದರ ಒಳಗಡೆ ಹೋಗಿ ಕೂತ್ಕೊಂಡಾಗ ಹೆಂಗೆ ನಮಗೆ ಒತ್ತದಕ್ಕೆ ಸಲೀಸಾಗುತ್ತೆ ಎಣ್ಣೆ ಕಾದಿದೆ ಇವಾಗ ಮುರುಕು ಒತ್ತಾ ಇದ್ದೀನಿ ಇದು ಮೀಡಿಯಂ ಫ್ಲೇಮಲ್ಲೇ ಕರಿಬೇಕು ಮಧ್ಯದಲ್ಲಿ ಒಂದ್ಸಲ ಇದನ್ನ ತಿರುಗಿಸ್ಬೇಕು
ಗುಳ್ಳೆಗಳೆಲ್ಲ ಕಡಿಮೆ ಆಗಿದೆ ನೋಡಿ ಇದು ಇವಾಗ ಆಗಿದೆ ತೆಗೆಯೋಣ ನಾನು ಆವಾಗಲೇ ಮುರುಕ್ ಬಿಲ್ಲೆ ಹಾಕಿದ್ದೆ ಇವಾಗ ಇದು ನೋಡಿ ತೇನ್ಗಳು ಅದರ ಆ ಬಿಲ್ಲೆ ಹಾಕ್ತಾ ಇದೀನಿ ನಾವು ಚೇಂಜ್ ಮಾಡಿ ನಮಗೆ ಯಾವ್ದು ಬೇಕಾದರೂ ಅದ ಹಾಕೋಬಹುದು ಗೆಳತಿಯರೇ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಗರಿ ಗರಿಯಾದ ಸಬ್ಬಕ್ಕಿ ಮುರುಕು ರೆಡಿ ಆಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ।